ವೆಲ್ಕಮ್ ಟು ಪಬ್ಲಿಕ್ ಡಿಜಿಟಲ್ ನ್ಯೂಸ್ ನಾನು ದಿವ್ಯ ಜ್ಯೋತಿ ಕೆಜಿಎಫ್ ಕೋಟೆಯಲ್ಲಿ ಧೀರನಾಗಿ ನರಾಚಿಯಲ್ಲಿ ಗರ್ಡನಿಗೆ ನರಕ ತೋರಿಸಿದ್ದ ಭಾಯ್ ಸದ್ಯ ನಿಂದಾಗಿ ಮನೆಯಲ್ಲಿದ್ದಾರೆ ಲಾಕ್ಡೌನ್ ನಿಯಮ ಪತ್ನಿಗೆ ಫ್ರೆಂಡ್ಲಿ ಆಗಿದೆ ಎನ್ನುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಸಿಕ್ಕಾಪಟ್ಟೆ ಧೂಳೆಬ್ಸಿದ್ರು ಈಗ ಮತ್ತೆ ನಯಾ ಅವತಾರದ ಮೂಲಕ ಜಾಲತಾಣಕ್ಕೆ ಭಾಯ್ ಲಗ್ಗೆ ಇಟ್ಟಿದ್ದಾರೆ ಆಫ್ಟರ್ ಎ ಲಾಂಗ್ ಟೈಮ್ ತಮ್ಮ ಫೇಸ್ಬುಕ್ ಪ್ರೊಫೈಲ್ ಫೋಟೋವನ್ನ ಚೇಂಜ್ ಮಾಡಿದ್ದಾರೆ ಇದನ್ನ ನೋಡಿದ ಭಕ್ತಗಣ ದಂಗಾಗಿದೆ ಈ ಫೋಟೋದಲ್ಲೇ ಇಷ್ಟು ಧಗಧಗಿಸ್ತಿರುವ ರಾಖಿ ಏನು ಕೆಜಿಎಫ್ ಪಾರ್ಟ್ ಟೂ ನಲ್ಲಿ ಫುಲ್ ಮೈಲ್ಸ್ ಕೊಡೋದು ಕನ್ಫರ್ಮ್ ಅಂತಿದ್ದಾರೆ ಜೊತೆಗೆ ಫೋಟೋ ಕೆಳಗೆ ಟ್ರೇಲರ್ ರಿಲೀಸ್ ಮಾಡುವಂತೆ ಬೇಡಿಕೆ ಇಡ್ತಿದ್ದಾರೆ ಏನೇ ಹೇಳಿ ಫೋಟೋದಲ್ಲೇ ಇಷ್ಟು ಹವಾ ಸೃಷ್ಟಿಸಿರುವ ಯಶ್ ಟ್ರೇಲರ್ ಅಥವಾ ಟೀಸರ್ನಲ್ಲಿ ಇನ್ಯಾವ ರೀತಿ ಬ್ಯಾಂಗ್ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಸ್ಯಾಂಡಲ್ವುಡ್ ನ ಸೆಂಚುರಿ ಸ್ಟಾರ್ ದೊಡ್ಡ ಅಭಿಮಾನಿಗಳ ಹ್ಯಾಟ್ ಸ್ಟಾರ್ ಚಂದ ಎನರ್ಜೆಟಿಕ್ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತಾರೆ ತಮ್ಮ ಲಾಕ್ ಡೌನ್ ಗಳು ಹಾಗೂ ವರ್ಕ್ಔಟ್ ಫೋಟೋ ಹಾಗೂ ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಡ್ತಿರ್ತಾರೆ ಗೆ ಇನ್ಸ್ಪೈರ್ ಮಾಡ್ತಿರ್ತಾರೆ ಇದೇ ತಿಂಗಳು ಅಂದ್ರೆ ಜುಲೈ ಹನ್ನೆರಡನೇ ತಾರೀಕು ಶಿವಣ್ಣನ ಹುಟ್ಟು ಹಬ್ಬ ಈ ಹಿನ್ನೆಲೆಯಲ್ಲಿ ದೊಡ್ಡ ಮನೆ ಫ್ಯಾನ್ ಶಿವಣ್ಣನ ಬರ್ತ್ಡೇಗೆ ಡೌನ್ ತಮ್ಮ ಚಿತ್ರದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನೀಡಿದ್ದಾರೆ ಎಸ್ ಭಜರಂಗಿ ಟೂ ಚಿತ್ರದ ಟ್ರೇಲರ್ ಇದೇ ಜುಲೈ ಹನ್ನೆರಡರಂದು ರಿಲೀಸ್ ಆಗಲಿದೆ ಅಂತ ಮ್ಯಾಟರ್ ಅನ್ನ ಖುದ್ದಾಗಿ ಸೆಂಚುರಿ ಸ್ಟಾರ್ ಪೋಸ್ಟ್ ಮಾಡುವ ಮೂಲಕ ರೆವಿಲ್ ಮಾಡಿದ್ದಾರೆ ಜೊತೆಗೆ ನಿರ್ದೇಶಕ ಹರ್ಷಾಗೆ ಫೇಸ್ಬುಕ್ ಗೆ ಸ್ವಾಗತ ಅಂತ ಹೇಳಿದ್ದಾರೆ ಕಾರಣ ಇವತ್ತಿಂದ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಫೇಸ್ಬುಕ್ಗೆ ನಿರ್ದೇಶಕ ಹರ್ಷ ಸೊ ಮುಂದಿನ ಸ್ಟೋರಿ ನೋಡೋಣ ಲಾಕ್ಡೌನ್ನಿಂದಾಗಿ ಮನೆಯಲ್ಲೇ ಇದ್ದ ಶಿವರಾಜ್ ಕುಮಾರ್ ಅನ್ಲಾಕ್ ನಂತರ ಪತ್ನಿ ಸಮೇತರಾಗಿ ನಿರ್ದೇಶಕ ಆರ್ ಚಂದ್ರು ಅವರ ಸ್ವಗ್ರಾಮಕ್ಕೆ ತೆರಳಿ ತೋಟದಲ್ಲಿ ಸುತ್ತಾಡಿ ಸಂಜೆವರೆಗೂ ಒಳ್ಳೆ ಸಮಯ ಕಳೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೇಶವಾರ ಗ್ರಾಮಕ್ಕೆ ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ದ ಫೋಟೋವನ್ನು ನಿರ್ದೇಶಕ ಆರ್ ಚಂದ್ರು ಹಂಚಿಕೊಂಡಿದ್ದು ತನ್ನ ತೋಟಕ್ಕೆ ಭೇಟಿ ಕೊಟ್ಟದಕ್ಕೆ ಧನ್ಯವಾದ ಶಿವಣ್ಣ ಅಂದಿದ್ದಾರೆ ರಕ್ಷಿತ್ ಶೆಟ್ಟಿ ಅಭಿನಯದ ಚಾರ್ಲಿ ಟ್ರಿಪಲ್ ಸೆವೆನ್ ಸಿನಿಮಾದಲ್ಲಿ ಹಂಬೈ ಪೊಲಿಟಿಷಿಯನ್ ಖ್ಯಾತಿಯ ಡ್ಯಾನೇಶ್ ನಟಿಸಲಿದ್ದಾರೆ ಎಂಬ ಮಾಹಿತಿ ಹಂಚಿಕೊಂಡಿದ್ದಾರೆ ಎಂದು ಡ್ಯಾನೇಶ್ ಹುಟ್ಟುಹಬ್ಬದ ಪ್ರಯುಕ್ತ ಶೋಲೆ ಚಿತ್ರವನ್ನು ನೆನಪಿಸುವ ಪೋಸ್ಟರ್ ಅನ್ನ ಚಿತ್ರದ ನಿರ್ಮಾಪಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಶೇರ್ ಮಾಡಿ ಡ್ಯಾನೇಶ್ಗೆ ಸ್ವಾಗತಿಸಿದ್ದಾರೆ ಚಿರಂಜೀವಿ ಸರ್ಜಾ ಸಾವಿನ ದುರಂತಕ್ಕೆ ಭರ್ತಿ ಇಪ್ಪತ್ತೈದು ದಿನ ಆಗಿದೆ ಒಡಹುಟ್ಟಿದ ತಮ್ಮ ಧ್ರುವ ಸರ್ಜಾ ಪ್ರತಿ ಕ್ಷಣ ಅಣ್ಣನನ್ನ ನೆನಪು ಮಾಡಿಕೊಂಡು ಕೊರಗುತ್ತಲೇ ಇದ್ದಾರೆ ಎಲ್ ಹೋದ್ರೂ ಏನ್ ಮಾಡಿದ್ರೂ ಅಣ್ಣ ಯಾಕೆ ಹೋಗ್ಬಿಟ್ಟೆ ಇಷ್ಟು ಬೇಗ ಅನ್ನುತ್ತಾ ಹೈರಾಣಾಗಿದ್ದಾರೆ ಅಣ್ಣನನ್ನ ಮತ್ತೆ ನೆನಪು ಮಾಡಿಕೊಂಡ ಧ್ರುವ ನೀನು ಕೇವಲ ನನ್ನ ಅಣ್ಣ ಮಾತ್ರ ಆಗಿರಲಿಲ್ಲ ನನ್ನ ಜೀವವೇ ಆಗಿದ್ದೆ ಜೀವನವೇ ಆಗಿದ್ದೆ ನಿನ್ನ ಬಿಟ್ಟಿರಲು ಸಾಧ್ಯವಾಗ್ತಿಲ್ಲ ಪ್ರತಿ ಕ್ಷಣ ಪ್ರತಿದಿನ ನಿನ್ನ ಮಿಸ್ ಮಾಡ್ಕೊಳ್ತಲೇ ಇದ್ದೇನೆ ಎಂದು ಈ ಸಾಲನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಸಾಲಿನ ಹಿಂದೆ ಚಿರಂಜೀವಿ ಅಭಿನಯದ ಚಿರು ಸಿನಿಮಾದ ಅದೊಂದು ಹಾಡನ್ನ ಹಾಕಿದ್ದಾರೆ ಬರುವಾಗ ಖಾಲಿ ಹೋಗುವಾಗ ಖಾಲಿ ನೋವಿಷ್ಟು ನಲಿವಿಷ್ಟು ಸರಿಸಮವು ಬಾಳಲ್ಲಿ ಇದೆಂದು ಮುಂದೆ ಎನ್ನುವ ಹಾಡನ್ನ ಇಷ್ಟು ಕಾಡ್ತಾ ಇರ್ಬೇಕಾದ್ರೆ ಇನ್ನು ಧ್ರುವ ಸರ್ಜಾ ಅದೆಷ್ಟು ಕಣ್ಣೀರನ್ನ ಹಾಕ್ತಾ ಈ ಸಾಲನ್ನ ಹಂಚಿಕೊಂಡಿರ್ಬೇಡ ಎನಿವೇಸ್ ಈ ನೋನಿಂದ ಆದಷ್ಟು ಬೇಗ ಹೊರಬರಲಿ ಅಂತ ಇಡೀ ಫ್ಯಾಮಿಲಿಗೆ ಹೇಳ್ಬೋದು ಸೊ ಇದೆಷ್ಟು ಈ ಹೊತ್ತಿನ ಪಬ್ಲಿಕ್ ಡಿಜಿಟಲ್ ನ್ಯೂಸ್